ಹಾಯ್, ವೆಲ್ಕಮ್ ಟು ರಮ್ಯಸ್ ವರ್ಲ್ಡ್. ನಾನು ಈ ವಿಡಿಯೋದಲ್ಲಿ ಮಂಗ್ಳೂರು ಸ್ಟೈಲ್ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನೆನೆಸಿದ ಅಕ್ಕಿಯನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು. ರೆಸ್ಟೋರೆಂಟಲ್ಲೆಲ್ಲ ತೆಂಗಿನ ತುರಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಮನೆಗಳಲ್ಲಿ ಮಾಡ್ಬೇಕಾದ್ರೆ ತೆಂಗಿನ ತುರಿ ಯೂಸ್ ಮಾಡ್ತಾರೆ ಫ್ಲೇವರ್ಗೆ ಅಂತ, ಆ್ಯಂಡ್ ಚೆನ್ನಾಗಿ ಎದ್ದೇಳತ್ತೆ ಕಾವಲಿಯಿಂದ ಅಂತಲೂ ನಾವು ತೆಂಗಿನ ತುರಿ ಯೂಸ್ ಮಾಡ್ತೀವಿ. ತೆಂಗಿನ ತುರಿ ಹಾಕ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಯಾಕಂದರೆ ನೀರು ದೋಸೆ ಮಾಡಬೇಕಾದ್ರೆ ಅದರ ಹಿಟ್ಟು ತುಂಬ ತೆಳ್ಳಗಿರುತ್ತೆ. ನಮ್ಮದು ಉದ್ದಿನ ದೋಸೆ ಮಸಾಲೆ ದೋಸೆ ಹಿಟ್ಟಿನ ಥರ ಇರಲ್ಲ, ತುಂಬ ತೆಳ್ಳಗಿರುತ್ತೆ. ಇಷ್ಟಕ್ಕೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ನೀರು ಹಾಕಿ ನಾವು ಇದನ್ನ ತೆಳ್ಳಗೆ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಇದು ನೀರು ದೋಸೆ ಆಗಿದ್ದರಿಂದ ಇನ್ನೂ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು ಆವಾಗವಾಗ ದೋಸೆ ಹಿಟ್ಟಿನ ಹದ ಎಷ್ಟು ಬೇಕು ಅಂತ. ಮಾಮೂಲಿ ದೋಸೆ ಹುಯ್ದಂಗೆ ಹುಯ್ಯೋದಲ್ಲ, ಇದು ಬೇರೆ ಥರ ಹುಯ್ಯೋದು. ಅದಕ್ಕೆ ಇವಾಗ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ವ, ಇಷ್ಟಿರಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು, ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಗ್ಯಾಪಲ್ಲಿ ಕಾವಲಿ ಬಿಸಿ ಆಗೋಕ್ಕೆ ನಾನು ಇಟ್ಟಿದ್ದೀನಿ. ನೀರು ಮಿಕ್ಸ್ ಮಾಡಿಕೊಂಡು ಇದನ್ನ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ಕಾವಲಿ ಬಿಸಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋದು. ಯಾವ ಥರ ದೋಸೆ ಹಾಕೋದು ನೋಡಿ, ನೀರು ದೋಸೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು. ಮಾಮೂಲಿ ದೋಸೆ ನಾವು ಯಾವ ಥರ ಹೊಯ್ತೀವಿ ಆ ಥರ ಅಲ್ಲ. ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಮತ್ತು ಅದನ್ನ ಮಗ್ಚಿ ಹಾಕೋದೇನಿಲ್ಲ, ಒಂದೇ ಬದಿ ಬೇಯಿಸ್ಕೊಳ್ಳೋದು. ನೀಟಾಗಿ ಎದ್ದೇಳತ್ತೆ ನೋಡಿ. ಹಾಗೆ ಇನ್ನೊಂದು ನಾಲ್ಕು ದೋಸೆ ಹೆಂಗೆ ಹಾಕೋದು ಅಂತ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳೋದು ದೋಸೆ, ನೀರು ದೋಸೆ ಪ್ರಿಪೇರ್ ಮಾಡೋದು. ಮುಚ್ಚಳ ಮುಚ್ಚಿನೇ ಬೇಯಿಸ್ಬೇಕು, ಯಾಕಂದ್ರೆ ನಾವು ಒಂದೇ ಬದಿ ಬೇಯಿಸ್ಕೋತೀವಿ ನೀರು ದೋಸೆಗೆ. ಮಿಕ್ಕಿದ ದೋಸೆ ಎಲ್ಲ ಆದರೆ ಎರಡು ಬದಿನೂ ಬೇಯಿಸ್ಕೋತೀವಿ ಕೆಲವೊಂದು ಸರಿ. ಸೊ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ನೀರು ದೋಸೆ ಎಷ್ಟು ತೆಳ್ಳಗಿರಬೇಕು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ತೆಳ್ಳಗೆ ಮಾಡ್ಕೋಬೋದು ನಾವು ದೋಸೆನ, ಇನ್ನೂ ತೆಳ್ಳಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಇನ್ನೂ ತೆಳ್ಳಗಾಗತ್ತೆ. ಇವಾಗ ಏನು ಅಂದರೆ ರೆಸ್ಟೋರೆಂಟಲ್ಲೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಮನೆಗಳಲ್ಲಿ ಮಾಡಬೇಕಾದ್ರೆ ತೆಂಗಿನ ತುರಿ, ಇವಾಗ ಒಂದೂವರೆ ಕಪ್ ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಅಥವಾ ಕಾಲು ಕಪ್ ತೆಂಗಿನ ತುರಿ ಹಾಕ್ಕೊಳ್ತೀವಿ. ಅಂದರೆ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಎಷ್ಟು ತೆಳ್ಳಗಾಗಿದೆ ಇದು ನೀರು ದೋಸೆ ಅಂತ, ಇಷ್ಟು ತೆಳ್ಳಗಾಗಬೇಕಿದು. ತೆಂಗಿನ ತುರಿ ಕಂಪಲ್ಸರಿ ಅಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ರುಬ್ಕೊಳ್ಳೋವಾಗ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಚಟ್ನಿ ಜೊತೆ ತಿನ್ಬೋದು, ಕೆಂಪು ಚಟ್ನಿ ಇಲ್ಲ ಮತ್ತು ತೆಂಗಿನ ತುರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆನೂ ಈ ದೋಸೆನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅದು. ಇನ್ನು ಸಾಂಬಾರ್ ಜೊತೆ ಚಟ್ನಿ ಜೊತೆ ಎಲ್ಲ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.